ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 6 ಆಗಸ್ಟ್ 2020 ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ ಐಎಎಸ್ ಆಲ್ ಇಂಡಿಯಾ ಸ್ಕಾಲರ್ಶಿಪ್ ಟೆಸ್ಟ್ ಫಾರ್ NCERT ಫೌಂಡೇಶನ್ ಕೋರ್ಸನ್ನು ಲಾಂಚ್ ಮಾಡ್ತಾ ಇದೆ. ಸೊ ಈ ಟೆಸ್ಟು 9 ಆಗಸ್ಟ್ 2020 ಬೆಳಗ್ಗೆ 11 ಗಂಟೆಗೆ ಇರುತ್ತದೆ. ಈ NCERT ಫೌಂಡೇಶನ್ ಕೋರ್ಸ್ನಲ್ಲಿ ತಮಗೆ NCERT ವಿಡಿಯೋಸ್, 6ರಿಂದ 12ನೇ ತರಗತಿವರೆಗೂ NCERT ಟೆಕ್ಸ್ಟ್ ಬುಕ್ಸ್ಗಳ ವಿಡಿಯೋಸ್ ಇರುತ್ತದೆ. ಲೈವ್ ಡೌಟ್ ಡಿಸ್ಕಷನ್ ಸೆಷನ್ಸ್, NCERT ಟೆಸ್ಟ್ ಪ್ರತಿ ವಾರ ನೀವು ಓದಿದಂತಹ ಸಬ್ಜೆಕ್ಟ್ಗಳ ಮೇಲೆ, ಹಾಗೂ ಪ್ರತಿಯೊಂದು NCERT ಟೆಕ್ಸ್ಟ್ ಬುಕ್ಸಿನ NCERT ಜಿಸ್ಟನ್ನು ಸಹ ನೀವು ಇಲ್ಲಿ ಪಡೆಯಬಹುದು. ಹಾಗೂ ಈ UPSC ಎಕ್ಸಾಮಿನಲ್ಲಿ NCERTಗಳ ಮಹತ್ವ ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ NCERTಯ ಮಹತ್ವ ಗೊತ್ತಿದ್ದು ಅದರ ಉಪಯೋಗ ಅಥವಾ ಅದರಿಂದ ನಾವು ಕಲಿಬೇಕಾಗಿರುವಂತಹ ಸಾರಾಂಶವನ್ನು ನಾವು ಕಳ್ಕೊತೀವಿ. ಅದನ್ನು ಎಲ್ಲ ಸ್ಟೂಡೆಂಟ್ಸಲ್ಲಿ ಫೌಂಡೇಶನ್ ಕೋರ್ಸಾಗಿ ಅಥವಾ ಅವರಲ್ಲಿ ಫೌಂಡೇಶನ್ಸ್ ವ್ಯಾಲ್ಯೂಸ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ಹಾಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಸ್ಕಾಲರ್ಶಿಪ್ ಟೆಸ್ಟನ್ನು 9 ಆಗಸ್ಟ್ 2020 ಲಾಂಚ್ ಮಾಡ್ತಾ ಇರುವಂಥದ್ದು. ಇದನ್ನು ನೀವು ಇಲ್ಲಿ ಕೊಟ್ಟಿರುವಂತಹ ಸ್ಕ್ಯಾನ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡು ಸಹ ರಿಜಿಸ್ಟರ್ ಆಗ್ಬೋದು. ಮತ್ತು ಈ ಪ್ರೋಗ್ರಾಮಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ 9121241299 ಕಾಲ್ ಮಾಡಬಹುದು. ಹಾಗೆ ಬ್ಯಾಂಗ್ಳೂರು ಹಾಗೂ ಹೈದರಾಬಾದ್ ಡಿವಿಷನಿನ ನಂಬರ್ಸು ಇಲ್ಲಿ ನೀವು ನೋಡಬಹುದು. ಹಾಗೆ ಮೊನ್ನೆ ಅಷ್ಟೇ UPSC-2019 ರಿಸಲ್ಟ್ಸ್ ಬಂದಿದ್ದು. ಅದರಲ್ಲಿ ರ್ಯಾಂಕ್ 89, ರ್ಯಾಂಕ್ 225, 380 ಹೀಗೆ ಹಲವಾರು ರ್ಯಾಂಕ್ಗಳನ್ನು ಲಾ ಎಕ್ಸಲೆನ್ಸ್ ಐಎಎಸ್ ಈ ವರ್ಷ ಸಕ್ಸಸ್ಫುಲ್ ಆಗಿ ಪಡೆದಿರುವಂಥದ್ದು. ಈ ಎಲ್ಲ ಕ್ಯಾಂಡಿಡೇಟ್ಸಿಗೂ ಲಾ ಎಕ್ಸಲೆನ್ಸ್ ಪರಿವಾರದ ವತಿಯಿಂದ ಹೃತ್ಪೂರ್ವಕ ಕಂಗ್ರ್ಯಾಚುಲೇಷನ್ಸನ್ನು ಮಾಡ್ತಾ ಅವರ ಮುಂದಿನ ಕೆರಿಯರಿಗೆ ಆಲ್ ದ ಬೆಸ್ಟನ್ನು ತಿಳಿಸ್ತಾ ಇದ್ದೀವಿ. ಸೊ ನೀವು ಸಹ ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ನಿಮ್ಮ ಹೆಸರನ್ನು ರ್ಯಾಂಕಲ್ಲಿ ಪಡೆಯಬೇಕಾದಲ್ಲಿ ಒಂದು ಸೈಂಟಿಫಿಕ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗನ್ನು ಮಾಡಿ ಅದನ್ನು ಪರವಾಗಿ ಹಾಗೂ ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದೆ ಸಾಗಿಸೋಣ. ಇಂದಿನ ಸುದ್ದಿ ವಿಶ್ಲೇಷಣೆಗೂ ಮುನ್ನ ಬಸವರಾಜ್ ಅಡಲಟ್ಟಿ ಅವರು ಕಮೆಂಟ್ ಸೆಕ್ಷನ್ನಲ್ಲಿ ಶಿಮ್ಲಾ ಅಕಾರ್ಡ್ 1914 ಹಾಗೂ ಸಿಮ್ಲಾ ಅಗ್ರಿಮೆಂಟ್ 1972 ಇವೆರಡರ ಮಧ್ಯೆ ವ್ಯತ್ಯಾಸ ಹಾಗೂ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಬಗ್ಗೆ ಕೇಳಿರುತ್ತಾರೆ. ಸೊ ಮೊದಲನೇದಾಗಿ ಸಿಮ್ಲಾ ಅಕಾರ್ಡ್ 1914 ಇದು ಆಗಿರುವಂಥದ್ದು ಗ್ರೇಟ್ ಬ್ರಿಟನ್, ಚೈನಾ ಹಾಗೂ ಟಿಬ್ಬಟ್ ನಡುವೆಯಲ್ಲಿ. ಈ ಅಗ್ರಿಮೆಂಟ್ ಸೈನ್ ಮಾಡಿದ್ದು ಟಿಬ್ಬಟ್ಟಿನ ಸ್ಟೇಟಸ್ನ ಡಿಸೈಡ್ ಮಾಡುವ ನಿಟ್ಟಿನಲ್ಲಿ. ಹಾಗೂ ಈ ಅಗ್ರಿಮೆಂಟ್ ಅಡಿಯಲ್ಲಿ ಟಿಬ್ಬಟ್ಟನ್ನು 2 ಪ್ರಾಂತ್ಯಗಳನ್ನಾಗಿ ವಿಭಜಿಸಲಾಯಿತು. ಇನ್ನರ್ ಟಿಬ್ಬಟ್ ಹಾಗೂ ಔಟರ್ ಟಿಬ್ಬಟ್. ಸೊ ಒಳಗಿನ ಟಿಬ್ಬಟ್ ಹಾಗೂ ಹೊರಗಿನ ಟಿಬ್ಬಟ್ ಥರ. ಸೊ ಇನ್ನರ್ ಟಿಬ್ಬಟ್ಟಲ್ಲಿ ಬರುವಂತಹ ಏರಿಯಾಗಳು ಅಂತ ನೋಡಿದಾಗ ಆಮ್ಡೋ ಮತ್ತು ಈಸ್ಟರ್ನ್ ಖಾಮ್ ಅಂತ ಹೇಳಿ 2 ಏರಿಯಾಗಳು ಬರುವಂಥದ್ದು. ಈ ಇನ್ನರ್ ಟಿಬ್ಬಟ್ಟನ್ನು ಚೈನಾ ಸರ್ಕಾರದ ಅಡಿಯಲ್ಲಿ ಅಥವಾ ಚೈನಾ ಸರ್ಕಾರದ ಅಥಾರಿಟಿಗೆ ಕೊಡಲಾಯಿತು. ಹಾಗೂ ಔಟರ್ ಟಿಬ್ಬಟ್ ಕೆಳಗಡೆ ಯೂತ್ಸಾಂಗ್ ಮತ್ತು ವೆಸ್ಟರ್ನ್ ಖಾಮ್ ಅನ್ನೋ 2 ರೀಜನ್ಗಳನ್ನು ಔಟರ್ ಟಿಬ್ಬಟ್ಟು ಒಳಗೊಂಡಿರುವಂಥದ್ದು. ಈ ರೀಜನ್ನು ತಿಬ್ಬತ್ ಸರ್ಕಾರ, ಲಹಾಸದಲ್ಲಿ ಇರುವಂತಹ ತಿಬ್ಬತ್ ಸರ್ಕಾರದ ಅಡಿಯಲ್ಲಿ ಕೊಡಲಾಯಿತು. ಹಾಗೂ ಇಲ್ಲಿ ಆಂತರಿಕ ಘರ್ಷಣೆಯಲ್ಲಿ ಅಥವಾ ಇಲ್ಲಿನ ಆಂತರಿಕ ಮ್ಯಾಟರ್ಸ್ಗಳಲ್ಲಿ ಚೈನಾ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗೋದು ಹಾಗಿಲ್ಲ ಅನ್ನೋದನ್ನು ಸಹ ನಿರ್ಧರಿಸಲಾಯಿತು. ಮತ್ತು ಈ ಅಗ್ರಿಮೆಂಟಿನ ಅಡಿಯಲ್ಲಿ ತಿಬ್ಬತ್ತಿಗೂ ಚೈನಾ ನಡುವೆ ಇರುವಂತಹ ಬಾರ್ಡರ್ ಡಿಸ್ಪ್ಯೂಟನ್ನು ಅಥವಾ ಬಾರ್ಡರನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಲಾಯಿತು. ಹಾಗೂ ತಿಬ್ಬತ್ತಿಗೂ ಗ್ರೇಟ್ ಬ್ರಿಟನಿಗೂ ಇರುವಂತಹ ಬಾರ್ಡರ್, ಆಗಿನ ಸಮಯದಲ್ಲಿ ಭಾರತದ ಮೇಲೆ ಬ್ರಿಟನ್ ತನ್ನ ಶಾಸನವನ್ನು ನಡೆಸ್ತಾ ಇದ್ದಿದ್ದಕ್ಕೆ ಸೊ ಭಾರತದ ನಡುವೆ ಅಂತ ಹೇಳ್ಬೋದು. ಸೊ ತಿಬ್ಬತ್ ಹಾಗೂ ಗ್ರೇಟ್ ಬ್ರಿಟನ್ ನಡುವೆಯೂ ಸಹ ಬಾರ್ಡರ್ಗಳನ್ನು ಕ್ಲಿಯರ್ ಆಗಿ ಇಲ್ಲಿ ಡಿಮಾರ್ಕೇಟ್ ಮಾಡಿದ್ದಂಥದ್ದು. ಹಾಗೂ ಸಿಮ್ಲಾ ಅಗ್ರಿಮೆಂಟ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದಂತಹ ಒಂದು ಅಗ್ರಿಮೆಂಟ್ ಇದು. ಇದು 1972 2 ಜುಲೈ 1972 ಸೈನ್ ಆಗಿರುವಂಥದ್ದು. ಈ ಅಗ್ರಿಮೆಂಟ್ ಸೈನ್ ಆಗಿದ್ದು 1971 ಯಾವಾಗ ಇಂಡೋ ಬಾಂಗ್ಲಾ ಅಥವಾ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಅಂತ ನಾವು ಏನು ಕರಿತೀವಿ ಅದಕ್ಕೆ ಅನುಗುಣವಾಗಿ ಇದು ಸೈನ್ ಮಾಡಿದ್ದು. ಇದು ಸೈನ್ ಆಗಿದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿಗಳಾದ ಜುಲ್ಫಿಕರ್ ಅಲಿ ಭುಟ್ಟೋ ಹಾಗೂ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಅವರು ಈ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು. ಸೊ ಸಿಮ್ಲಾ ಅಗ್ರಿಮೆಂಟ್ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಆದಂಥದ್ದು, ಸಿಮ್ಲಾ ಅಕಾರ್ಡ್ 1914 ಗ್ರೇಟ್ ಬ್ರಿಟನ್, ಚೈನಾ ಹಾಗೂ ಟಿಬ್ಬಟ್ ನಡುವೆ ಆದಂತಹ ಅಗ್ರಿಮೆಂಟ್. ಇವತ್ತಿನ ಮೊದಲನೇ ಆರ್ಟಿಕಲ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ 2020 ಬಗ್ಗೆ ನಾವು ಹಿಂದಿನ ವಿಶ್ಲೇಷಣೆಯಲ್ಲೂ ಸಹ ನೋಡಿದ್ವಿ. ಇದರ ಬಗ್ಗೆ ಬಹಳಷ್ಟು ಚರ್ಚೆಯೂ ಸಹ ಮಾಡಲಾಗುತ್ತಿದೆ. ಸೊ ಇಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಷನನ್ನು ಕನ್ನಡದಲ್ಲಿ ಪಬ್ಲಿಕ್ ಕನ್ಸಲ್ಟೇಷನ್ಗೆ ಅಥವಾ ಪಬ್ಲಿಕ್ ರಿವ್ಯೂಗೆ ಇಡದೇ ಇದ್ದ ಕಾರಣಕ್ಕೆ ಅದನ್ನು ಫೈನಲ್ ನೋಟಿಫೈ ಮಾಡುವ ಹಾಗಿಲ್ಲ ಅಂಥೇಳಿ
ಹೈಕೋರ್ಟ್ ನ್ಯಾಯಾಲಯವು ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಆ ನ್ಯೂಸನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಾವು ಇಲ್ಲಿ ಯು ಪಿ ಎಸ್ ಸಿಗೂ ಹಾಗೂ ಕೆ ಎ ಎಸ್ಸಿಗೂ ನಮಗೆ ಬೇಕಾದಂತಹ ವಿಷಯ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥವಾ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಷನ್ 2020 ಆದಂತಹ ಬದಲಾವಣೆಗಳು ಏನು ಹಾಗೂ ಇದಕ್ಕೆ ಇರುವಂತಹ ಪ್ರಾವಿಷನ್ಸ್ ಏನೇನು ಅಂತ ಹೇಳಿ. ಡ್ರಾಫ್ಟ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಷನ್ 2020 ಬರ್ತಾ ಇರುವಂಥದ್ದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಷನ್ 2006 ರಿಪ್ಲೇಸ್ ಮಾಡುತ್ತದೆ. ಈ ಇ ಐ ಎ 2006 ಜಾರಿಗೆ ತಂದಿದ್ದು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಇದನ್ನು ಜಾರಿಗೆ ತರಲಾಗಿತ್ತು. ಇದು ಈಗ ರಿಪ್ಲೇಸ್ ಆಗಿ 2020 ಬದಲಾವಣೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆ್ಯಕ್ಟ್ನ ಅವಶ್ಯಕತೆ ಏನು ಅಂತಂದಾಗ ಯಾವ ಯಾವ ಪ್ರಾಜೆಕ್ಟ್ಗಳು ಲೈಕ್ ಮೈನಿಂಗ್ ಆಗಿರ್ಬೋದು, ಇರಿಗೇಷನ್ ಡ್ಯಾಮ್ಸ್ ಆಗಿರ್ಬೋದು, ಬೇರೆ ಎನ್ವೈರ್ಮೆಂಟಲ್ ರಿಲೇಟೆಡ್ ಯಾವುದೇ ಪ್ರಾಜೆಕ್ಟ್ಸ್ ಇರಲಿ, ಅವೆಲ್ಲವೂ ಸೈಂಟಿಫಿಕ್ಕಾಗಿ ಎಸ್ಟಿಮೇಟ್ ಮಾಡೋದೇ ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ ಈಗ ಈ ಹೊಸ ನೋಟಿಫಿಕೇಷನಲ್ಲಿ ಆದಂತಹ ಬದಲಾವಣೆ ಹಳೆಯ ವಿಶ್ಲೇಷಣೆಯಲ್ಲಿ ನೋಡಿದ್ದೀವಿ, ಯಾವ ಯಾವ ಪ್ರಾಜೆಕ್ಟ್ಸು ಬಿ ಟು ಕೆಟಗರಿಯಲ್ಲಿ ಬರ್ತಾವೋ ಅಥವಾ ಕೆಟಗರಿ ಬಿಯಲ್ಲಿ ಬಿ ಟು ಕೆಟಗರಿಯಲ್ಲಿ ಇರುವಂತಹಕ್ಕೆ ಯಾವುದೇ ಒಂದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕಾಗಿರಲ್ಲ. ಸೊ ಆ ಕೆಟಗರಿಗೆ ಹಾಕಿದಾಗ ಅದಕ್ಕೆ ಯಾವುದೇ ಸ್ಕ್ರೂಟಿನಿ ಇರೋದಿಲ್ಲ. ಸೊ ಈ ಒಂದು ಪ್ರಾವಿಷನ್ನ ವಿರುದ್ಧ ತುಂಬ ಒಂದು ಚರ್ಚೆಗೆ ಒಳಗಾಗಿರುವಂಥದ್ದು. ಮತ್ತು ಪಬ್ಲಿಕ್ ಕನ್ಸಲ್ಟೇಷನ್ಗೆ ಒಂದು ಪ್ರಾಜೆಕ್ಟ್ ರೆಡಿ ಆದಮೇಲೆ ಅದು ಜನರ ಅಭಿಪ್ರಾಯಕ್ಕೆ ಇಡಬೇಕಾಗುತ್ತದೆ. ಅದಕ್ಕೆ ಇರುವಂತಹ ಸಮಯವನ್ನು ಸಹ 30 ದಿವಸದಿಂದ ಇಳಿಸಿ 20 ದಿವಸಕ್ಕೆ ಮಾಡಿರುವಂಥದ್ದು. ಮತ್ತು ಪ್ರತಿ ಪ್ರಾಜೆಕ್ಟಿನ ಕಂಪ್ಲಯನ್ಸ್ ರೆಡಿ ಆದ ಮೇಲೆ ಆ ಪ್ರಾಜೆಕ್ಟನ್ನ ರಿಪೋರ್ಟ್ ಅಥವಾ ಯಾವ ರೀತಿ ಆ ರಿಪೋರ್ಟನ್ನು ಕೆಲಸ ನಡೀತಾ ಇದೆ ಅನ್ನೋದಕ್ಕೆ ವರ್ಷಕ್ಕೆ 2 ಸರಿ ಆ ರಿಪೋರ್ಟನ್ನು ಕೊಡಬೇಕಾಗಿತ್ತು. ಆದರೆ ಅದನ್ನು ಇಳಿಸಿ 1 ಸರಿ ಕೊಟ್ಟರೆ ಸಾಕು ಅಂಥೇಳಿ ಪ್ರಾವಿಷನನ್ನು ಮಾಡಿರುವಂಥದ್ದು. ಸೊ ಈ ಪ್ರಾವಿಷನ್ಸ್ಗಳು ತುಂಬ ಎನ್ವೈರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಅಥವಾ ಎನ್ವೈರ್ಮೆಂಟ್ಗೆ ತುಂಬ ಧಕ್ಕೆ ತರಲು ಸಾಧ್ಯವಾಗುತ್ತದೆ. ಇರುವಂತಹ ಕ್ಲೈಮೇಟ್ ಚೇಂಜ್ ಪರಿಸ್ಥಿತಿಯಲ್ಲಿ ಈ ನೋಟಿಫಿಕೇಷನ್ ಸರಿ ಅಲ್ಲ ಅನ್ನೋದು ಎಕ್ಸ್ಪರ್ಟ್ಸ್ಗಳ ಅಭಿಪ್ರಾಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ಕಾಶ್ಮೀರ್ ಅಂಡರ್ ಸೆಕ್ಯೂರಿಟಿ ಬ್ಯಾಂಕ್ಲೆಟ್ ಆನಿವರ್ಸರಿ ಆಫ್ ಆರ್ಟಿಕಲ್ 370 ವಿಡ್ರಾವಲ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 5, 2019 ಆರ್ಟಿಕಲ್ 370 ತೆಗೆದುಹಾಕಲಾಗಿತ್ತು. ಸೊ ಇಲ್ಲಿ ನಾವು ಜಮ್ಮು ಕಾಶ್ಮೀರಿನ ಮ್ಯಾಪನ್ನು ನೋಡಬಹುದು. ಈ ಲೈನು ಲೈನ್ ಆಫ್ ಕಂಟ್ರೋಲ್ ಆಗಿರುವಂಥದ್ದು, ಅಕ್ಸೈ ಚಿನ್ ಚೈನಾ ಅಡ್ಮಿನಿಸ್ಟ್ರೇಟ್ ರೀಜನ್ ಇದು, ಹಾಗೂ ಸಿಯಾಚಿನ್ ಗ್ಲೇಷಿಯರ್ ಮತ್ತು ಈ ಭಾಗ ಪಾಕಿಸ್ತಾನ್ ಚೈನಾಗೆ ಬಿಟ್ಕೊಟ್ಟಿರುವಂತಹ ಜಾಗ. ಹಾಗೆ ಈ ಆರ್ಟಿಕಲ್ನಲ್ಲಿ ನಾವು ಯು ಪಿ ಎಸ್ ಸಿ ಎಕ್ಸಾಮಿಗೆ ಹಾಗೂ ಕೆ ಎ ಎಸ್ಸಿಗೆ ಮುಖ್ಯವಾಗಿದ್ದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಆರ್ಟಿಕಲ್ 370 ಅಡಿಯಲ್ಲಿ ಹಾಗೂ ಇರುವಂತಹ ಆರ್ಟಿಕಲ್ 35 ಕೆಳಗಡೆ ಏನೇನು ಪ್ರಾವಿಷನ್ಸ್ಗಳನ್ನು ಕೊಡಲಾಗಿತ್ತು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಅಥವಾ ನಮ್ಮ ದೇಶ ಸ್ವತಂತ್ರಕ್ಕೆ 1947 ಬಂದಾಗ ಜಮ್ಮು ಕಾಶ್ಮೀರ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನನ್ನು ಸೈನ್ ಮಾಡಿ ಭಾರತಕ್ಕೆ ಒಂದಾಗಿತ್ತು. ಅದಾದ ನಂತರ ಇಂಡಿಯಾ ಪಾಕಿಸ್ತಾನ ನಡುವೆ ಮೊದಲನೇ ಯುದ್ಧವಾಗಿತ್ತು. ಹಾಗೂ ಆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಬೇಕಾದ್ರೆ ಜಮ್ಮು ಕಾಶ್ಮೀರಿಗೆ ಒಂದು ಸ್ಪೆಷಲ್ ಸ್ಟೇಟಸನ್ನು ಕೊಡಲಾಗಿತ್ತು. ಈ ಸ್ಪೆಷಲ್ ಸ್ಟೇಟಸ್ ಆರ್ಟಿಕಲ್ 370 ಹಾಗೂ ಆರ್ಟಿಕಲ್ 335A ಅಡಿಯಲ್ಲಿ ಕೊಡಲಾಗಿದ್ವು. ಸೊ ಇದರ ಕೆಳಗಡೆ ಏನೇನು ಪ್ರಾವಧಾನಗಳಿದ್ವು ಅಂತ ನೋಡೋಣ. ಮೊದಲನೇದಾಗಿ ಆರ್ಟಿಕಲ್ 370 ಅಡಿಯಲ್ಲಿ ಜಮ್ಮು ಕಾಶ್ಮೀರ ಸರ್ಕಾರಕ್ಕೆ ಒಂದು ತನ್ನದೇ ಆದ ಸಂವಿಧಾನವನ್ನು ರಚಿಸಿಕೊಳ್ಳುವ ಅವಕಾಶವನ್ನು ಕೊಡಲಾಗಿತ್ತು. ಮತ್ತು ಆ ರಾಷ್ಟ್ರಕ್ಕೆ ಅಥವಾ ಆ ಒಂದು ರಾಜ್ಯಕ್ಕೆ ಸಪರೇಟ್ ಫ್ಲ್ಯಾಗನ್ನು ಸಹ ಮಾಡಿಕೊಡುವ ಪ್ರಾವಧಾನವನ್ನು ಕೊಡಲಾಗಿತ್ತು. ಮತ್ತು ಕೆಲವೊಂದು ವಿಷಯಗಳಲ್ಲಿ ಅವರೇ ತಮ್ಮ ಲಾಸನ್ನು ಮಾಡ್ಕೋಬೋದಿತ್ತು. ಫಾರಿನ್ ಅಫೇರ್ಸ್, ಡಿಫೆನ್ಸ್, ಕಮ್ಯುನಿಕೇಷನ್ ಇವು ಮಾತ್ರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಉಳ್ಕೊಂಡಿದ್ದವು. ಸೊ ಈ ಪ್ರಾವಿಷನ್ಸಿಂದಾಗಿ ಜಮ್ಮು ಕಾಶ್ಮೀರ ಸರ್ಕಾರ ತನ್ನದೇ ಆದ ಒಂದು ರೂಲ್ಸನ್ನು ಮಾಡುವ ಪ್ರಾವಧಾನವನ್ನು ಕೊಡಲಾಗಿತ್ತು ಪರ್ಮನೆಂಟ್ ರೆಸಿಡೆನ್ಸಿಗೋಸ್ಕರ. ಹಾಗೂ ಯಾವುದೇ ಪ್ರಾಪರ್ಟಿ ಮತ್ತು ಓನರ್ಶಿಪ್ ರಿಲೇಟೆಡ್ ರೂಲ್ಸ್ಗಳನ್ನು ಅಲ್ಲಿನ ಸರ್ಕಾರ ಲೋಕಲಾಗಿ ಮಾಡ್ಕೋಬೋದಿತ್ತು. ಹಾಗೂ ಬೇರೆ ರಾಜ್ಯದವರು, ಬೇರೆ ಯಾವುದೇ ರಾಜ್ಯದವರು ಜಮ್ಮು ಕಾಶ್ಮೀರದಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಅದಕ್ಕೆ ಪ್ರಾವಧಾನಗಳನ್ನು ರೂಲ್ಸ್ಗಳನ್ನು ಅಲ್ಲಿನ ಸರ್ಕಾರವೇ ಮಾಡಿ ಅದನ್ನು ಬ್ಯಾನ್ ಮಾಡಿತ್ತು. ಸೊ ಯಾರು ಹೊರಗಿನವರು ಅಲ್ಲಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡೋ ಹಾಗಿರಲಿಲ್ಲ. ಸೊ ಈಗ ಈ ಆಗಸ್ಟ್ 5, 2020 ಈಗ 1 ವರ್ಷೀಯ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರ ಸಹ ಬೇರೆ ಎಲ್ಲ ರಾಜ್ಯಗಳ ಹಾಗೆ ಭಾರತದಲ್ಲಿ ಒಂದು ಏಕೈಕ ಅಥವಾ ಇಂಟಿಗ್ರೇಟೆಡ್ ಅಂಗವಾಗಿ
ಹೊರಹೊಮ್ಮಿದೆ. ಆ್ಯಂಡ್ ಅಲ್ಲಿರುವಂತಹ ಜನರು ಅಲ್ಲಿರುವಂತಹ ರಾಜ್ಯದ ಬೆಳವಣಿಗೆ ಬೇರೆ ರಾಜ್ಯಗಳಿಗೆ ಸರಿಸಮಾನವಾಗಿ ಮುನ್ಸಾಗುವ ನಿಟ್ಟಿನಲ್ಲಿ ಈ ಕ್ರಮಗಳನ್ನು ತಗೊಳ್ಳಲಾಗಿದೆ ಅಂತ ಹೇಳಲಾಗುತ್ತಿದೆ. ಈ ಆರ್ಟಿಕಲ್ನಲ್ಲಿ ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ದಿ ಥರ್ಡ್ ಆನ್ ಡಿಸಿಷನ್ ಟು ಕ್ಲೋಸ್ ಎಲ್ ಜಿ ಪ್ಲಾಂಟ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ ಜಿ ಪ್ಲಾಂಟ್ ಅಂತ ಹೇಳಿ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿ ಈ ಎಲ್ ಜಿ ಪಾಲಿಮರ್ಸ್ ಪ್ಲಾಂಟಲ್ಲಿ ಆದಂತಹ ಒಂದು ದುರ್ಘಟನೆಯ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ಇದ್ದೇ ಇದೆ. ಸೊ ನಮಗೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇದು ಈ ಪ್ಲಾಂಟಿಂದ ಹೊರಬಂದಿದ್ದ ಗ್ಯಾಸ್, ಅದನ್ನು ಸ್ಟೈರಿನ್ ಗ್ಯಾಸ್ ಅಂತ ಕರಿತೀವಿ. ಸೊ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ಅಲ್ಲಿ ಒನ್ ವರ್ಡ್ ಆಗಿ ಕೇಳಬಹುದು. ಸೊ ಪ್ರಿಲಿಮ್ಸಲ್ಲಿ ಯಾವ ಗ್ಯಾಸಿಂದ ಅಥವಾ ಯಾವ ಅವಘಡ ಆಗಿತ್ತು ವಿಶಾಖಪಟ್ಟಣಮಲ್ಲಿ ಅಂದರೆ ಸ್ಟೈರಿನ್ ಗ್ಯಾಸಿನ ಅವಘಡವಾಗಿತ್ತು. ಇದರಲ್ಲಿ ಸುಮಾರು 12 ಜನ ಸಾವನ್ನಪ್ಪಿದ್ದರು ಮತ್ತು ಸುಮಾರು 4,000 ಜನ ಇದಕ್ಕೆ ಇಂಜೂರ್ ಆಗಿದ್ದರು. ಹಾಗೂ ಈ ಅವಘಡದಿಂದಾಗಿ ಸೆಕ್ಷನ್ 5 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ನಾನು ಹೇಳಿದೆ 1986, ಇದರಲ್ಲಿ ಕೊಟ್ಟಿರುವಂತಹ ಸೆಕ್ಷನ್ 5 ಅಡಿಯಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಒಂದು ಇಂಡಸ್ಟ್ರಿಯಲ್ ಯೂನಿಟನ್ನು ಕ್ಲೋಸ್ ಮಾಡಬಹುದು ಏನಾದರೂ ಲಾಸನ್ನು ವೈಲೇಟ್ ಮಾಡಿದ್ದಲ್ಲಿ. ಸೊ ಇಲ್ಲಿ ಎಲ್ ಜಿ ಪಾಲಿಮರ್ಸ್ ಮಾಡಿದಂತಹ ವೈಲೇಷನ್ ಏನು ಅಂತಂದರೆ, ಅವರು ಮಾಡಿದಂತಹ ಕೆಮಿಕಲ್ ಫ್ಯಾಕ್ಟರಿ ಸುಮಾರು 1997 ಕಾರ್ಯಾಚರಣೆಯಲ್ಲಿತ್ತು. ಆದರೆ ಅದಕ್ಕೆ ಸರಿಯಾದ ಕ್ಲಿಯರೆನ್ಸಸ್ಗಳು ಸಿಕ್ಕಿರಲಿಲ್ಲ. ಅದಕ್ಕೆ ಕ್ಲಿಯರೆನ್ಸಸ್ ಬೇಕು ಅಂತೇಳಿ 2018 ಅದು ಎಲ್ ಜಿ ಪಾಲಿಮರ್ಸ್ ಕಂಪನಿಯವರು ಹಾಕಿದ್ದರು. ಬಟ್ ಇಷ್ಟು ದಿವಸ ಅವರು ವೈಲೇಷನ್ಸಲ್ಲಿ ನಡೆಸಿದ್ದು ಈ ಅವಘಡಕ್ಕೆ ಕಾರಣವಾಗಿದೆ ಅಂಥೇಳಿ ಸೆಕ್ಷನ್ 5 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಕೇಂದ್ರ ಸರ್ಕಾರ ಎಲ್ ಜಿ ಪಾಲಿಮರ್ಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನನ್ನು ಡಿಸ್ಕಸ್ ಮಾಡಲಾಗಿದೆ. ಸೊ ನಾವು ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮೊದಲನೇದು ಈ ಸ್ಟೈರಿನ್ ಗ್ಯಾಸಿಂದ ಆದಂತಹ ಅವಘಡ, ಇದರಿಂದ ಆದಂತಹ ಎಷ್ಟು ಲಾಸಸ್ಸನ್ನು ಸಹ ನಾವಿಲ್ಲಿ ನೋಡಬಹುದು, ಮತ್ತು ಸೆಕ್ಷನ್ 5 ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ಮುಂದಿನ ಆರ್ಟಿಕಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸಿಗೆ ಒಂದು ರಿಸರ್ವೇಷನ್ನ ಬಗ್ಗೆ, 103 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ನೋ ಒಂದೇ ಒಂದು ಪ್ರಾವಧಾನದ ಮೇಲೆ ರಿಸರ್ವೇಷನನ್ನು ಕೊಡುವ ಅವಶ್ಯಕತೆ ಇದೆಯಾ ಅನ್ನೋದನ್ನು ಇಲ್ಲಿ ಆರ್ಟಿಕಲಲ್ಲಿ ನೋಡ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಅಥವಾ ಈ ಒಂದು ವಿಚಾರವನ್ನು 5 ಜಡ್ಜ್ಗಳ ಬೆಂಚಿಗೆ ಫಾರ್ವರ್ಡ್ ಮಾಡಿರುವಂಥದ್ದು, ಏನಾದರೂ 10% ರಿಸರ್ವೇಷನನ್ನು ಆರ್ಥಿಕ ಆದಾಯದ ಮೇಲೆ ಕೊಡುವಂತಹದ್ದು ಸರಿಯಾ ತಪ್ಪ ಅನ್ನೋದನ್ನು ಡಿಸೈಡ್ ಮಾಡಲು. ಹಾಗೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಇದು ಏನಾದರೂ ರಿಸರ್ವೇಷನ್ ಕೊಟ್ಟಿದ್ದಲ್ಲಿ 50% ಸೀಲಿಂಗ್ ಲಿಮಿಟ್ ಏನಿದೆ ಅದನ್ನು ವೈಲೇಟ್ ಮಾಡಿದ ಹಾಗೆ ಆಗುತ್ತದೆ. ಸೊ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಮೇಲೆ ಈ ರಿಸರ್ವೇಷನನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾವು ಒಂದಿಷ್ಟು ಡೀಟೇಲ್ ಆಗಿ ಸ್ಟಾಟಿಕ್ ಪೋರ್ಷನನ್ನು ನೋಡೋಣ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು 1980 ಮಂಡಲ್ ಕಮಿಷನ್ ರಿಪೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಜಜ್ಮೆಂಟಿನ ಆಧಾರದ ಮೇಲೆ ಇಂದಿರಾ ಸಹವಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ 50% ಮೇಲೆ ಎಜುಕೇಷನ್ ಹಾಗೂ ಸರ್ವಿಸ್ ಮ್ಯಾಟರಲ್ಲಿ SC ST OBCಗಳಿಗೆ ರಿಸರ್ವೇಷನನ್ನು ಕೊಡೋ ಹಾಗಿಲ್ಲ ಅನ್ನೋದನ್ನು ಈ ಜಜ್ಮೆಂಟಲ್ಲಿ ತೀರ್ಪನ್ನು ಕೊಡಲಾಗಿತ್ತು. ಹಾಗೆ ಈ ತೀರ್ಪಿನಿಂದಾಗಿ ಅಥವಾ ಈ ರಿಸರ್ವೇಷನಿಂದಾಗಿ ಬಹಳಷ್ಟು ಬದಲಾವಣೆಗಳು ಆ ಒಂದು ಸಮಾಜದಲ್ಲಿ ಆಗಿರುವಂತಹ ನಿಟ್ಟಿನಲ್ಲಿ ಈ 103 ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಪಾರ್ಲಿಮೆಂಟ್ ಮುಂತಂದಿದೆ. ಇದರಡಿಯಲ್ಲಿ ಉದ್ಯೋಗ ಹಾಗೂ ಎಜುಕೇಷನಲ್ಲಿ ಶಿಕ್ಷಣದಲ್ಲಿ ಸುಮಾರು 10% ರಿಸರ್ವೇಷನನ್ನು ಆರ್ಥಿಕ ಹಿನ್ನಡತೆಯ ಮೇಲೆ ಕೊಡಬೇಕು ಅನ್ನೋದನ್ನು ನಿಶ್ಚಯ ಮಾಡಿರುವಂಥದ್ದು. ಸೊ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಇದು ಸಹಕಾರಿಯಾಗುವುದು ಅನ್ನೋದನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಆರ್ಟಿಕಲ್ 15 ಅಂದರೆ ಏನು, ಆರ್ಟಿಕಲ್ 16 ಅಂದರೆ ಏನು, ಹಾಗೂ ಈಗ ಕೊಡ್ತಾ ಇರುವಂತಹ ರಿಸರ್ವೇಷನ್, ಯಾಕಂದರೆ ಸಂವಿಧಾನದಲ್ಲಿ ಮೊದಲಿಗೆ ಇದ್ದಂಥದ್ದು ಸೋಷಲಿ ಮತ್ತು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನೆಸ್ ಮಾತ್ರ. ಸೊ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ನೋ ಪದವನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಹೊಸದಾಗಿ 15 ಆರ್ಟಿಕಲ್ ಹಾಗೂ 16 ಆರ್ಟಿಕಲಲ್ಲಿ ಸಬ್ ಕ್ಲಾಸ್ 6 ಇಂಟ್ರಡ್ಯೂಸ್ ಮಾಡಿದ್ದರಿಂದ ಈ ರಿಸರ್ವೇಷನನ್ನು ಕೊಡಲು ಅವಕಾಶವಿದೆ ಅಂತ ಹೇಳಿ ಸರ್ಕಾರ ಕೊಡ್ತಾ ಇರುವಂತಹ ಸಮಜಾಯಿಷಿ. ಸೊ ಆರ್ಟಿಕಲ್ 15 ಪ್ರಕಾರ ಯಾವ ರಾಜ್ಯ ಅಥವಾ ರಾಜ್ಯವು ಯಾವುದೇ ನಾಗರಿಕರಿಗೆ ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್ ಅಥವಾ ಪ್ಲೇಸ್ ಆಫ್ ಬರ್ತ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ ಅನ್ನೋದು ಆರ್ಟಿಕಲ್ 15. ಹಾಗೂ ಆರ್ಟಿಕಲ್ 16 ಅಡಿಯಲ್ಲಿ ಎಲ್ಲರಿಗೂ ಸಮಾನವಾದ ಅಪಾರ್ಚುನಿಟೀಸ್ ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲಿ ಸಿಗಬೇಕು ಅನ್ನೋದು ಆರ್ಟಿಕಲ್ 16 ಆಗಿರುತ್ತದೆ. ಸೊ ಈ ಆರ್ಟಿಕಲ್ 15 ಕ್ಲಾಸ್ 6 ಆರ್ಟಿಕಲ್ 16 ಕ್ಲಾಸ್ 6 ಅಡಿಯಲ್ಲಿ ಆರ್ಥಿಕ ಹಿನ್ನಡತೆಯ ಮೇಲೆ ಸರ್ಕಾರವು
ಉದ್ಯೋಗದಲ್ಲಿ ಹಾಗೂ ಶಿಕ್ಷಣದಲ್ಲಿ ರಿಸರ್ವೇಷನನ್ನು ಪ್ರಾವಧಾನ ಮಾಡುವ ಅವಕಾಶವನ್ನು ಅಥವಾ ಮಾಡುವಂತಹ ಪ್ರಾವಿಷನನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದು, ಅದಕ್ಕೆ ಅನುಗುಣವಾಗಿ 103 ಅಮೆಂಡ್ಮೆಂಟ್ ಆರ್ಟಿಕಲ್ ಆ್ಯಕ್ಟ್ 2019 ಮುಂತಂದಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಬ್ರೂಸ್ ರಿಜೆಕ್ಟ್ ರೀಸೆಟಲ್ಮೆಂಟ್ ಸೈಟ್ ಆಫರ್. ಸೊ ಬ್ರೂಸ್ ಅನ್ನೋದು ಒಂದು ಟ್ರೈಬಲ್ ಜನಾಂಗ, ಇದು ಮಿಜೋರಾಂ, ತ್ರಿಪುರ ಹಾಗೂ ಅಸ್ಸಾಂ ರಾಜ್ಯಗಳಲ್ಲಿ ಅಥವಾ ಈ ಮೂರು ನಾರ್ತ್ ಈಸ್ಟರ್ನ್ ಏರಿಯಾದಲ್ಲಿ ನಾವು ಕಾಣುವಂತಹ ಒಂದು ಟ್ರೈಬಲ್ ಕಮ್ಯುನಿಟಿ. ಸೊ ಬ್ರೂಸ್ ಅನ್ನೋದು ಒಂದು ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಪ್ರಿಲಿಮ್ಸಲ್ಲಿ ನಮಗೆ ಈ ಪ್ರಶ್ನೆಯನ್ನು ಕೇಳಬಹುದು. ಸೊ ಈ ಬ್ರೂಸ್ ಯಾಕೆ ಮಿಜೋರಾಮಿಂದ ತ್ರಿಪುರಕ್ಕೆ ಹೋಗಿದ್ದಾರೆ, ತ್ರಿಪುರದಲ್ಲಿ ಅವ್ರಿಗೆ ಕೊಡ್ತಾ ಇರುವಂತಹ ಆಫರನ್ನು ಅವ್ರು ಯಾಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ನಾನು ಹೇಳಿದ ಹಾಗೆ ಬ್ರೂಸ್ ಕಮ್ಯುನಿಟಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ತ್ರಿಪುರ, ಮಿಜೋರಾಂ ಹಾಗೂ ಸದರ್ನ್ ಅಸ್ಸಾಮಲ್ಲಿ ನೆಲೆಸ್ಕೊಂಡಿರ್ತಾರೆ. 1997 ಮಿಜೋ ಕಮ್ಯುನಿಟಿಯಲ್ಲಿ ಒಂದು ಎಥ್ನಿಕ್ ಕ್ಲಾಶ್ ಆಗಿರುತ್ತದೆ. ಮಿಜೋ ಅಂತಂದರೆ ಮಿಜೋರಾಮಲ್ಲಿ ಮಿಜೋ ಎಥ್ನಿಕ್ ಟ್ರೈಬ್ಸ್ ಇರ್ತಾರೆ. ಸೊ ಈ ಮಿಜೋಗೂ ಬ್ರೂಸ್ ಕಮ್ಯುನಿಟಿಗೂ ಒಂದಿಷ್ಟು ಆಂತರಿಕ ಘರ್ಷಣೆಗಳು ಇರ್ತವೆ. ಆಗ 1997 ಬ್ರೂಸ್ ಕಮ್ಯುನಿಟಿಯಿಂದ ಒಬ್ಬರು ಅಥವಾ ಬ್ರೂಸ್ ಕಮ್ಯುನಿಟಿಯ ಒಂದು ಲಿಬರೇಷನ್ ಫ್ರಂಟ್ ಅಂತ ಏನಂತೀವಿ, ಒಂದು ಅಲ್ಲಿರುವಂತಹ ಒಂದು ಸಂಘ ಮಿಜೋದ ಒಬ್ಬ ಪಬ್ಲಿಕ್ ಎಂಪ್ಲಾಯಿಗೆ ಹೊಡೆದು ದಂಪಾ ಟೈಗರ್ ರಿಸರ್ವ್ ಅದು ಕೂಡ ಮಿಜೋರಾಮಲ್ಲೇ ಇರುವಂಥದ್ದು, ಅಲ್ಲಿ ಹೊಡೆದು ಬಿಸಾಕಿರ್ತಾರೆ. ಸೊ ಅದಕ್ಕೆ ದ್ವೇಷ ಸಾಧಿಸಲು ಮಿಜೋ ಎಥ್ನಿಕ್ ಟ್ರೈಬ್ಸ್ ಏನಿರ್ತಾರೆ, ಈ ಬ್ರೂಸ್ ಕಮ್ಯುನಿಟಿಯವ್ರನ್ನ ಹೊಡೆದಿರೋದ್ರಿಂದ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಈ ಬ್ರೂಸ್ ಕಮ್ಯುನಿಟಿಯವರು ಮಿಜೋರಾಮನ್ನು ಬಿಟ್ಟು ತ್ರಿಪುರಾಗೆ ಓಡೋಗಿರ್ತಾರೆ. ಸೊ ಈ ಓಡೋಗಿರೋದ್ರಿಂದ ಆವಾಗ ಇವರಿಗೆ ಒಂದು ಹೊಸ ಜಾಗವನ್ನು ನೆಲೆಸಲು ಕೊಡಬೇಕು ಅಂತ ಹೇಳಿ ನಡೀತಿರುವಂತಹ ಚರ್ಚೆಯ ಡಿಸ್ಕಷನ್ನಲ್ಲಿ ಈ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಹಾಗೂ ನಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದಲ್ಲಿ 12 ಶೆಡ್ಯೂಲ್ಗಳಿದ್ದಾವೆ. ಅದರಲ್ಲಿ 6ನೇ ಶೆಡ್ಯೂಲು ಅಡ್ಮಿನಿಸ್ಟ್ರೇಷನ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಲೇ ಕೊಟ್ಟಿರುವಂಥದ್ದು. ಅದರ ಅಡಿಯಲ್ಲಿ ಮಿಜೋರಾಂ, ತ್ರಿಪುರ, ಮೇಘಾಲಯ, ಅಸ್ಸಾಂ ಈ 4 ರಾಜ್ಯಗಳ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಪ್ರಾವಿಷನ್ಸನ್ನು 6ನೇ ಶೆಡ್ಯೂಲಲ್ಲಿ ನಾವು ನೋಡ್ತೀವಿ. ಹಾಗೂ ಎಸ್ ಸಿ ಎಸ್ ಟಿಗಳಿಗೆ 5ನೇ ಶೆಡ್ಯೂಲ್ ಪ್ರಾವಿಧಾನಗಳಿದ್ದಾವೆ. ಸೊ 1ರಿಂದ 12ನೇ ಶೆಡ್ಯೂಲ್ವರೆಗೂ ಏನೇನು ಪ್ರಾವಿಷನ್ಸ್ಗಳನ್ನು ಕೊಡಲಾಗಿದೆ ಅನ್ನೋದನ್ನು ನಾವೆಲ್ಲರೂ ಒಂದು ನೋಟ್ಸ್ಗಳನ್ನು ಮಾಡಿಕೊಂಡ್ರೆ ನಮಗೆ ಎಕ್ಸಾಮಿಗೆ ಸಹಕಾರಿಯಾಗುವುದು. ಇಂದಿನ ದೀಪ್ ಆರ್ಟಿಕಲ್ನಲ್ಲಿ ಮೊದಲನೇದು ದ ಅರ್ಬನ್ ಮೈಗ್ರೆಂಟ್ ಆ್ಯಂಡ್ ರಿಚುವಲ್ ಟಗ್ ಆಫ್ ಹೋಮ್. ಸೊ ನಾವೆಲ್ಲ ನೋಡಿದ ಹಾಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಇಂಟರ್ನಲ್ ಮೈಗ್ರೇಷನ್ ಆಗಿದ್ದು ಈ ಕೋವಿಡ್-19 ಭಾರತದಲ್ಲಿ. ಈ ಇಂಟರ್ನಲ್ ಮೈಗ್ರೇಷನ್ ಆದಂತಹ ಕಾರಣಗಳಲ್ಲಿ ಹೆಚ್ಚಾಗಿ ನಾವು ನೋಡಿರುವಂತಹದ್ದು ನಿರುದ್ಯೋಗ ಅಥವಾ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಹೇಳಿ ಬಹಳಷ್ಟು ಸಾಮಾನ್ಯ ಪ್ರಾಬ್ಲಮ್ಸ್ಗಳನ್ನು ನೋಡಿದ್ದೀವಿ. ಆದರೆ ಸಾವಿನ ಭಯ ಎಷ್ಟರ ಮಟ್ಟಿಗೆ ಈ ಮೈಗ್ರೇಷನ್ಗೆ ಕಾರಣವಾಗಿದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಸೊ ರೀಸನ್ಸ್ ಆಫ್ ಮೈಗ್ರೇಷನ್ ಅಥವಾ ನಾವು ಎಕ್ಸಾಮಿನೇಷನಲ್ಲಿ ವಲ್ನರಬಲ್ ಪಾಪ್ಯುಲೇಷನ್ಸು ಮತ್ತು UPSC ಹಾಗೂ KAS ಮೈಗ್ರೇಷನ್, ಇಂಟರ್ನಲ್ ಮೈಗ್ರೇಷನ್ ಹಾಗೂ ಎಕ್ಸ್ಟರ್ನಲ್ ಮೈಗ್ರೇಷನ್ ಬಗ್ಗೆ ಮಾತಾಡ್ತೀವಿ. ಸೊ ಇಂಟರ್ನಲ್ ಮೈಗ್ರೇಷನ್ಗೆ ಕಾರಣಗಳು ಅಂತಂದಾಗ ಮೊದಲನೇದಾಗಿ ಅನ್ಎಂಪ್ಲಾಯ್ಮೆಂಟು, 2ನೇದಾಗಿ ಫುಡ್ ಸೆಕ್ಯೂರಿಟಿ, 3ನೇದಾಗಿ ಎಜುಕೇಷನ್ನು, ಬೆಟರ್ ಹೆಲ್ತ್ ಅಪರ್ಚುನಿಟೀಸಿಗೆ ರೂರಲ್ ಏರಿಯಾಸಿಂದ ಅರ್ಬನ್ ಪಾಪ್ಯುಲೇಷನ್ ಅಥವಾ ಅರ್ಬನ್ ಕಡೆಗೆ ಬರುವಂಥದ್ದನ್ನು ನಾವು ಹೆಚ್ಚಿನ ಮಾತ್ರದಲ್ಲಿ ನೋಡ್ತೀವಿ. ಹಾಗೂ ಈ ಆರ್ಟಿಕಲ್ನಲ್ಲಿ ಅತಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಜಾಯಿಂಟ್ ಫ್ಯಾಮಿಲಿಗಳು. ಜಾಯಿಂಟ್ ಫ್ಯಾಮಿಲಿಗಳ ಸಂಖ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅದೇ ಜಾಯಿಂಟ್ ಫ್ಯಾಮಿಲಿಗಳ ಸಂಖ್ಯೆ ಅರ್ಬನ್ ಏರಿಯಾಸ್ಗಳಲ್ಲಿ, ಸಿಟಿಗಳಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಅದರ ಜೊತೆಯಲ್ಲಿ ನಾ ಹೇಳಿದ ಹಾಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಇಂಟರ್ನಲ್ ಮೈಗ್ರೇಷನ್ ಆಗಿತ್ತು. ಹಾಗೆ ಉದಾಹರಣೆಗೆ ಸೂರತ್ನಲ್ಲಿ 1979 ಆವಾಗ ಒಂದು ಅಲ್ಲಿನ ಜನರಲ್ಲಿ ಒಂದು ಭಯ ಉದ್ಭವವಾಗಿತ್ತು. ಏನಂತ, ಸ್ಯಾಟಲೈಟು ನೇರವಾಗಿ ಸೂರತ್ ಸಿಟಿ ಮೇಲೆ ಬೀಳಲಿದೆ ಅಂತ ಹೇಳಿ, ಅಂದರೆ ಒಂದು ಸ್ಯಾಟಲೈಟು ಸ್ಪೇಸಿಂದ ಬಂದು ಸೂರತ್ ಮೇಲೆ ಬೀಳ್ತದೆ ಅಂತ ಹೇಳಿ, ಆ ಹೆದರಿಕೆಯಿಂದ ಬಹಳಷ್ಟು ಜನ ಸೂರತ್ ವನ್ನು ಖಾಲಿ ಮಾಡಿ ಊರ ಕಡೆಗೆ ತೆರಳು ಹೋಗಿದ್ದರು. ಅದೇ ನಿಟ್ಟಿನಲ್ಲಿ ಸೂರತ್ನಲ್ಲಿ ಮತ್ತೆ 1994 ಪ್ಲೇಗ್ ಆದಾಗ ಸುಮಾರು 600,000 ಜನ ಅವರ ಕೆಲಸಗಳನ್ನು ಬಿಟ್ಟು ರೈಲ್ವೆ ಸ್ಟೇಷನ್ ಕಡೆಗೆ ತಿರುಗಿರುವಂಥದ್ದು. ಸೊ ಭಾರತದಲ್ಲಿ ಆದ ಹಾಗೆ ಅಥವಾ ಭಾರತದಲ್ಲಿ ನಾವು ನೋಡಿದ ಹಾಗೆ ಪ್ರತಿಯೊಬ್ಬ ಜನರು ಅಥವಾ ಇರುವಂತಹ ಮೈಗ್ರೆಂಟ್ಸು ಹೆಚ್ಚಿನ ಮಾತ್ರದಲ್ಲಿ ಅವರು ಊರ ಕಡೆಗೆ ಹೋಗುವಂತಹದ್ದು ಮೊದಲನೇದು ಸಾವಿನ ಭಯದಿದ್ದಾಗ ಮಾತ್ರ. ಹಾಗೆ ಈಗ 2020 ಆದಂತಹ ಕೋವಿಡ್-19 ಸಹ ಹೆಚ್ಚಿನ ಜನರು
ಗ್ರಾಮೀಣ ಪ್ರದೇಶಗಳ ಕಡೆಗೆ ಹೋದಂತಹವರು ಯಾರಿಗೆ ಫ್ಯಾಮಿಲಿ ಊರಲ್ಲಿ ನೆಲೆಸ್ಕೊಂಡಿರ್ತಾರೋ. ಈಗ ಮುಂಬೈಯಲ್ಲಿ ಇರುವಂತಹ ಧಾರಾವಿಯಲ್ಲಿ ಬಹಳಷ್ಟು ಜನ ಅಲ್ಲೇ ಕಂಟೈನ್ ಆದರು, ಯಾಕಂದರೆ ಅಲ್ಲಿ ಜನ ತಮ್ಮ ಫ್ಯಾಮಿಲೀಸೊಂದಿಗೆ ಹೆಂಡತಿ ಮಕ್ಕಳೊಂದಿಗೆ ಅಲ್ಲೇ ಇದ್ದಾರೆ. ಸೊ ಅವರು ಸತ್ತ ಮೇಲೆ ಅವ್ರಿಗೆ ನೋಡ್ಕೊಳಕ್ಕೆ ಯಾರಾದರೂ ಇದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅವ್ರು ಅಲ್ಲೇ ಉಳ್ಕೊಂಡ್ರು. ಆದರೆ ಯಾರು ಕೆಲಸ ಹುಡ್ಕೊಂಡು ಹಳ್ಳಿಯಿಂದ ಪ್ರದೇಶಕ್ಕೆ ಬಂದು ಫ್ಯಾಮಿಲಿ ಊರಲ್ಲೇ ಬಿಟ್ಟಿರ್ತಾರೋ ಅವರೆಲ್ಲರೂ ಹೆದರ್ಕೊಂಡು ವಾಪಸ್ ಓಡೋಗಿರುವಂಥದ್ದು. ಭಾರತದಲ್ಲಿ ಮಾಡಿದಂತಹ ಸರ್ವೇನ ನೋಡಿದಾಗ ಒಬ್ಬ ಮನುಷ್ಯ ಸತ್ತ ಮೇಲೆ ಮುಸ್ಲಿಂ ಸಮಾಜದಲ್ಲಿ ಅವರನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅಥವಾ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ತೊಡಿಸಿ ಆಮೇಲೆ ಅವರ ಕ್ರಿಯಾಕ್ರಮಗಳನ್ನು ಮಾಡಲಾಗುತ್ತದೆ. ಹಾಗೆ ಹಿಂದೂ ಅಲ್ಲೂ ಸಹ ಕೆಲವೊಂದಿಷ್ಟು ಜನರಿಗೆ ಊತ್ ಹಾಕ್ತಾರೆ, ಇಲ್ಲ ಕೆಲವೊಂದಷ್ಟು ಜನಕ್ಕೆ ಸುಟ್ಟಾಕ್ತಾರೆ. ಅದನ್ನು ಸಹ ಮನೆಯ ಹಿರಿಯ ಮಗ ಮಾಡಬೇಕಾದಂತಹ ಕ್ರಿಯಾಕ್ರಮಗಳು. ಸೊ ಈ ರೀತಿಯ ಕ್ರಿಯಾಕ್ರಮಗಳು ಅಥವಾ ಈ ರೀತಿಯ ಸಾವಿನ ಭಯದಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಜನರ ಮೈಗ್ರೇಷನ್ ಆಗುತ್ತದೆ ಅನ್ನೋದಕ್ಕೆ ಈ COVID-19 ಸಿಚುವೇಶನ್ನು ಮತ್ತು ಸೂರತ್ತಲ್ಲಿ ಆದಂತಹ 1979-1994 ನಡೆದಂತಹ ಸನ್ನಿವೇಶಗಳು ಉದಾಹರಣೆಯಾಗಿವೆ. ಸೊ ಅರ್ಬನ್ ಹಾಗೂ ರೂರಲ್ ಪಾಪ್ಯುಲೇಷನಲ್ಲಿ, ಗ್ರಾಮೀಣ ಹಾಗೂ ಸಿಟಿ ಪಾಪ್ಯುಲೇಷನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಮೈಗ್ರೇಷನಿಗೆ ಅವರ ಮೇಲೆ ಅಥವಾ ಅವರಿಗೆ ಆದಂತಹ ಸಾವಿನ ಭಯವೂ ಒಂದು ಕಾರಣ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಈ ಕಾರಣವನ್ನು ನಮ್ಮ ನೋಟ್ಸ್ನಲ್ಲಿ ರೀಸನ್ಸ್ ಫಾರ್ ಇಂಟರ್ನಲ್ ಮೈಗ್ರೇಷನಿಗೆ ಆ್ಯಡ್ ಆನ್ ಮಾಡ್ಕೋಬಹುದು. ಹಾಗೂ ಈ ಆರ್ಟಿಕಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂದರೆ ಏನು. ಸೊ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಡಿಯಲ್ಲಿ ಯಾರು ತಮ್ಮ ಕೆಲಸದಲ್ಲಿ ಅಥವಾ ತಮ್ಮ ಕಂಪನಿಯಲ್ಲಿ ಮಾಡ್ತಾ ಇರುವಂತಹ ಕೆಲಸಗಾರರಿಗೆ, ಲೇಬರ್ಸು ಏನಾದರೂ ಹೈಯರ್ ಆಗಿದ್ದು ಸುಮಾರು 248 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಅವರಿಗೆ ಪೇಮೆಂಟ್ಸ್ ಕೊಟ್ಟಿದ್ದಲ್ಲಿ ಅವರಿಗೆ ಬೇರೆ ಬೆನಿಫಿಟ್ಸ್ಗಳು ಕೊಡಬೇಕಾಗಿರುತ್ತದೆ. ಬೇರೆ ಬೆನಿಫಿಟ್ಸ್ ಅಂದರೆ ಬೋನಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, PF ಆಗಿರ್ಬೋದು, ಗ್ರಾಚ್ಯುಟಿ ಫಂಡ್ ಆಗಿರ್ಬೋದು. ಸೊ ಈ ರೀತಿಯ ಬೆನಿಫಿಟ್ಸ್ಗಳು ಕೊಡಬೇಕಾಗಿರುತ್ತದೆ. ಈ ಒಂದು ಆಧಾರದ ಮೇಲೆ ಕಂಪನಿಯವರು ಏನು ಮಾಡಿಬಿಡ್ತಾರೆ, ಲೇಬರರ್ಸ್ನ ಟೆಂಪ್ರರಿ ಬೇಸಿಸ್ ಮೇಲೆ, ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ತಗೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಈ ಕಂಡೀಷನ್ಸ್ ಫುಲ್ಫಿಲ್ ಆಗದೇ ಇರೋ ಹಾಗೆ ನೋಡಿಕೊಂಡು ಅಲ್ಲಿ ಎಂಪ್ಲಾಯೀಸ್ಗಳನ್ನು, ಅಂದರೆ ಈಗಿನ ಸಮಾಜದಲ್ಲೂ ಅಥವಾ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲೂ ಹೆಚ್ಚಿನ ಮಾತ್ರದಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅಂದರೆ ಅದಕ್ಕೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಕೂಡ ಸಹ ಒಂದು ಕಾರಣ ಅಂಥೇಳಿ ಈ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥದ್ದು. ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂದರೆ ಏನು ಅನ್ನೋದನ್ನು ನಾಲೆಜ್ ಇದ್ದಾಗ ನಾವು ಈ ವಿಷಯವನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಶ್ನೆಗಳಿಗೆ ಎಲ್ಲಿ ಸೂಕ್ತವಾಗಿ ಯೂಸ್ ಆಗುತ್ತೋ ಅಲ್ಲಿ ನಾವು ಇದನ್ನು ಆ್ಯಡ್ ಆನ್ ಮಾಡ್ಕೋಬಹುದು. ಮುಂದಿನ ಆರ್ಟಿಕಲ್ ಬೇರೂತ್ ಬ್ಯಾಟರ್ಡ್ ಅಂತ ಹೇಳಿ. ಸೊ ಈಗ ಲೆಬನನ್ ಬೇರೂತ್ ರಾಷ್ಟ್ರದಲ್ಲಿ ಆದಂತಹ ಒಂದು ಬಾಂಬ್ ಬ್ಲಾಸ್ಟಿನ ವಿಡಿಯೋ ಎಲ್ಲರ ವಾಟ್ಸಪ್ಪಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಬೇರೂತಲ್ಲಿ. ಸೊ ಈ ಬ್ಲಾಸ್ಟಿಗೆ ಕಾರಣವಾಗಿದ್ದು ಸುಮಾರು 2700 ಟನ್ಗಳಷ್ಟು ಅಮೋನಿಯಂ ನೈಟ್ರೇಟನ್ನು ಒಂದು ಗೋಡೌನ್ನಲ್ಲಿ ಇಡಲಾಗಿತ್ತು. ಈ ಅಮೋನಿಯಂ ನೈಟ್ರೇಟನ್ನು ಸುಮಾರು 6 ವರ್ಷಗಳ ಹಿಂದೆ ಜಪ್ತಿ ಮಾಡಿ ಆ ಗೋಡೌನ್ನಲ್ಲಿ ಇಟ್ಟಿರುವಂಥದ್ದು. ಸೊ ಈ ಬ್ಲಾಸ್ಟಿಗೆ ಆದಂತಹ ಕಾರಣಗಳನ್ನು ಪರಿಶೀಲಿಸಿ ಸೂಕ್ತವಾದ ಕ್ರಮವನ್ನು ತಗೊಳ್ಳಲಾಗುವುದು ಅನ್ನೋದು ಅಲ್ಲಿನ ಮಂತ್ರಿಗಳು ಕೊಟ್ಟಂತಹ ಸ್ಟೇಟ್ಮೆಂಟು. ಮತ್ತು ಇದರೊಂದಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಜಿಯೋಗ್ರಫಿಕಲಿ ಕ್ವಶನ್ಸ್ ಬಂದಾಗ ಲೆಬನನ್ಗೆ ಇರುವಂತಹ ನೇಬರಿಂಗ್ ಕಂಟ್ರೀಸ್ ಯಾವ್ಯಾವು ಅಂದಾಗ ಮೊದಲನೇದಾಗಿ ಸಿರಿಯಾ, ಎರಡನೇದಾಗಿ ಇಸ್ರೇಲ್, ಹಾಗೂ ಮೂರನೇ ಕಡೆಗೆ ಮೆಡಿಟೇರಿಯನ್ ಸೀ. ಸೊ ಲೆಬನನ್ ಸುತ್ತ ಇರುವಂಥದ್ದು ಸಿರಿಯಾ, ಇಸ್ರೇಲ್ ಹಾಗೂ ಮೆಡಿಟೇರಿಯನ್ ಸೀ. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಲೆಬನನ್ ಮೊದಲೇ ಒಂದು ಕ್ರೈಸಿಸಿಂದ ಹೋಗ್ತಾ ಇದೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇ ಕ್ರೈಸಿಸ್ COVID-19, ಪ್ರಪಂಚದ ಎಲ್ಲ ರಾಷ್ಟ್ರಗಳು ಈ ಒಂದು ಕ್ರೈಸಿಸಿಗೆ ಒಳಗಾಗಿವೆ. ಅದರ ಜೊತೆಯಲ್ಲಿ ಅಲ್ಲಿ ಎಕನಾಮಿಕ್ ಆರ್ಥಿಕವಾಗಿ ಹಿನ್ನಡತೆ, ಕರಪ್ಷನ್, ಗವರ್ಮೆಂಟ್ ಇನ್ಸ್ಟೆಬಿಲಿಟಿ ಮತ್ತು GDP, ಅಲ್ಲಿನ GDPಯಲ್ಲಿ ಸುಮಾರು 12% ಹಿನ್ನಡತೆಯನ್ನು ಕಾಣ್ತಾ ಇದ್ದೀವಿ. ಇನ್ಫ್ಲೇಷನ್ಸ್, ಮಾರ್ಕೆಟ್ ಪ್ರೈಸಸ್ ತುಂಬ ಜಾಸ್ತಿ ಆಗಿ ಹೋಗಿದ್ದಾವೆ. ಫಾರಿನ್ ಕರೆನ್ಸಿಯಲ್ಲಿ ತುಂಬ ಕಡಿತವನ್ನು ಕಂಡಿರುವಂಥದ್ದು. ಸೊ ಈ ರೀತಿಯಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತುಂಬ ಹೊಡೆತ ತಿಂದಿದ್ದ ಲೆಬನನಿಗೆ ಇದು ಒಂದು ಹೊಸ ಬರೆಯಾಗಿದೆ. ಸೊ ಬೇರೂತ್ನಲ್ಲಿ ಆದಂತಹ ಈ ಬಾಂಬ್ ಬ್ಲಾಸ್ಟಿಂದಾಗಿ ತುಂಬ ಜನರ ಸುಮಾರು 4,000 ಜನ ಗಾಯಗೊಂಡಿದ್ದಾರೆ ಮತ್ತು 135 ಜನ ಸಾವನ್ನಪ್ಪಿರುವಂಥದ್ದು. ಹಾಗೂ ಅಲ್ಲಿನ ಹಾಸ್ಪಿಟಲ್ಗಳು ಈಗಲೇ COVID-19 ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡೋಕ್ಕಾಗದೆ ಇದು ಒಂದು ಹೊಸ ತಲೆನೋವಾಗಿ ಹುಟ್ಟಿರುವಂಥದ್ದು. ಸೊ ಆ ರಾಜ್ಯದ ಪೊಲಿಟಿಕಲ್, ಎಕನಾಮಿಕ್ ಹಾಗೂ ಸೋಷಿಯಲ್ ಕ್ರೈಸಿಸನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಈ ಆರ್ಟಿಕಲ್ನ ಮುಖ್ಯ ಉದ್ದೇಶವಾಗಿರುವಂಥದ್ದು.
ಈ ಆರ್ಟಿಕಲ್ನಲ್ಲಿ ನಾವು ನ್ಯೂಕ್ಲಿಯರ್ ವಲ್ನರಬಿಲಿಟೀಸ್ಗಳನ್ನು ಅಥವಾ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಸೀರಿಯಸ್ಸಾಗಿ ತೊಗೊಳ್ಳುವ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮಗೆಲ್ಲರೂ ಗೊತ್ತಿರೋ ಹಾಗೆ ಜಪಾನಿನ ಹಿರೋಶಿಮಾದಲ್ಲಿ ಆದಂತಹ ಒಂದು ಆಟೋಮಿಕ್ ಬಾಂಬ್, ತದನಂತರ 3 ದಿವಸಗಳ ನಂತರ 2ನೇ ಆಟೋಮಿಕ್ ಬಾಂಬನ್ನು ನಾಗಸಾಕಿಯಲ್ಲಿ ಹಾಕಿರುವಂಥದ್ದು. ಈ ಬಾಂಬ್ಗಳಿಂದಾಗಿ ಸುಮಾರು 2 ಲಕ್ಷ ಜನ ಸಾವನ್ನಪ್ಪಿದ್ದರು ಮತ್ತು ಅದರ ಜೊತೆಯಲ್ಲಿ 5 ತಿಂಗಳ ನಂತರದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಯಾರು ಬದುಕಿದ್ದರೋ ಅವರೂ ಸಹ ಈ ಒಂದು ಆಟೋಮಿಕ್ ಬಾಂಬಿನ ರೇಡಿಯೇಷನ್ಸಿಂದಾಗಿ ಜೀವನ ಪೂರ್ತಿ ನರಳಾಡಿದರು. ಈಗಲೂ ಸಹ ಒಂದಿಷ್ಟು ಆಟೋಮಿಕ್ ಬಾಂಬ್ ಸರ್ವೈವರ್ಸ್ ಹಿರೋಶಿಮಾ ನಾಗಸಾಕಿಯಲ್ಲಿ ಕೇಳಿದಾಗ ಜೀವನ ಪೂರ್ತಿ ಅವರು ಯಾವುದಾದ್ರೂ ಒಂದು ಕಷ್ಟ ಅಥವಾ ನೋವಿನಿಂದ ರೋಗದಿಂದ ಬಳಲುತ್ತಾನೆ ಇದ್ದಾರೆ. ಆ್ಯಂಡ್ ಅವರಿಗೆ ಆ ನೋವಿನಲ್ಲಿ ಬದುಕುವ ಕಾರಣವೇನು ಅಥವಾ ಬದುಕಿದರೆ ಏನು ಉಪಯೋಗ ಇದೆ ಅನ್ನೋದರ ಪ್ರಶ್ನೆಗಳು ಸಹ ಅವರ ತಲೆಯಲ್ಲಿ ಓಡ್ತಾ ಇರುವಂಥದ್ದು. ಈ ಹಿರೋಶಿಮಾ ನಾಗಸಾಕಿಯಲ್ಲಿ ಆದಂತಹ ಆಟೋಮಿಕ್ ಬಾಂಬ್ ಅಥವಾ ನ್ಯೂಕ್ಲಿಯರ್ ದಾಳಿಯ ನಂತರವೂ ಸಹ 1945 ನಂತರ ಯುನೈಟೆಡ್ ಸ್ಟೇಟ್ಸ್, ಸೋವಿಯತ್ ಯೂನಿಯನ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಚೈನಾ, ಇಸ್ರೇಲ್, ಇಂಡಿಯಾ, ಪಾಕಿಸ್ತಾನ್ ಹಾಗೂ ನಾರ್ತ್ ಕೊರಿಯಾ ತಮ್ಮನ್ನು ನ್ಯೂಕ್ಲಿಯರ್ ವೆಪನ್ಸಿಂದಾಗಿ ಎಂಪವರ್ ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈಗ ಆದಂತಹ ನ್ಯೂಕ್ಲಿಯರ್ ವೆಪನ್ಸ್ ಹಿರೋಶಿಮಾ ಮತ್ತು ನಾಗಸಾಕಿಕಿನ ತುಂಬ ಡೇಂಜರಸ್ ಆಗಿರುವಂತಹವು. ಎಲ್ಲ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ನ ಡೆವಲಪ್ ಮಾಡೋದಕ್ಕೆ ಮೊದಲನೇ ಕಾರಣ ಹೇಳೋದು ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದರೆ ಬೇರೆ ರಾಷ್ಟ್ರಗಳು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅಂತ ಹೇಳಿ. ಆದರೆ ಯಾವುದೇ ಒಂದು ವಾರ್ ಆದಾಗ ಅಲ್ಲಿನ ವಾರ್ ಸಿಚುವೇಶನ್ನಲ್ಲಿ ತಮ್ಮ ಆಲೋಚನೆ ಅಥವಾ ತಮ್ಮ ಕಂಟ್ರೋಲನ್ನು ತಪ್ಪಿಬಿಟ್ಟು ಆದಂತಹ ಅವಘಡಗಳು ಹೆಚ್ಚಾಗಿರುತ್ತವೆ. ನಮಗೆ ಇಲ್ಲಿ ಉದಾಹರಣೆಯಾಗಿ ಕ್ಯೂಬನ್ ಮಿಸೈಲ್ ಕ್ರೈಸಿಸನ್ನು ಕೊಡಲಾಗಿದೆ. ಸೊ ಈ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ಸು US ಮತ್ತು ರಷ್ಯಾ ನಡುವೆ ಆದಂತಹದ್ದು 1962 ಹಾಗೂ ಈ ಕ್ಯೂಬನ್ ಮಿಸೈಲ್ ಕ್ರೈಸಿಸನ್ನು ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ 13 ಡೇಸ್ ಮೂವಿ ಅಂತ ಹೇಳಿ ಇಂಗ್ಲೀಷಲ್ಲಿ ಹೊಂದಿರುವಂಥದ್ದು. ಸೊ ಈ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಡಿಯಲ್ಲಿ ರಷ್ಯಾ ತನ್ನ ಬ್ಯಾಲಿಸ್ಟಿಕ್ ಮಿಸೈಲನ್ನು ಕ್ಯೂಬಾದಲ್ಲಿ ಇನ್ಸ್ಟಾಲ್ ಮಾಡಿರುತ್ತದೆ. ಅದು ನ್ಯೂಕ್ಲಿಯರ್ ಆರ್ಮ್ಡ್ ಆಗಿದ್ದು ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾಗ ಅಲ್ಲಿನ ಆಗಿನ US ಪ್ರಧಾನಿಗಳು ಅಥವಾ US ಪ್ರೆಸಿಡೆಂಟ್ ಆದಂತಹ ಜಾನ್ ಎಫ್ ಕೆನಡಿ ಅವರು ಈ ನ್ಯೂಕ್ಲಿಯರ್ ಮಿಸೈಲಿನ ಬಗ್ಗೆ ಅಲ್ಲಿನ ಜನರಿಗೆ ಹೇಳಿರುತ್ತಾರೆ. ಈ ರೀತಿಯ ಇನ್ಸ್ಟಾಲೇಷನ್ಗಳು ಆಗಿದ್ದು ಈ ರೀತಿಯ ಸಿಚುವೇಶನ್ ಇದೆ ಅಂದಾಗ ತುಂಬ ಜನ ಹೆದರ್ಕೊಂಡಿರ್ತಾರೆ. ಈ ನೆಕ್ಸ್ಟ್ ಆಯಿತು, ಇನ್ನೊಂದು ನ್ಯೂಕ್ಲಿಯರ್ ವಾರ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ ಅಂತೇಳಿ. ಆದರೆ ಈ ಸನ್ನಿವೇಶವನ್ನು ಹಿಂತಿರುಗಲು ಅವಾಗ ರಷ್ಯಾ ಜೊತೆ ಮಾತಿನ ಟೇಬಲ್ ಮೇಲೆ ಹೋಗ್ಬಿಟ್ಟು ಅಥವಾ ಡಿಸ್ಕಷನನ್ನು ಮಾಡಿ ನ್ಯೂಕ್ಲಿಯರ್ ಮಿಸೈಲ್ಸನ್ನು ಹಿಂತೆಗೆದುಕೊಳ್ಬೇಕು ಅಂಥೇಳಿ ರಷ್ಯಾಗೆ ಕ್ವಶನ್ ಮಾಡಿದಾಗ ರಷ್ಯಾ ಅದನ್ನು US ಏನಾದರೂ ಕ್ಯೂಬಾ ಮೇಲೆ ದಾಳಿ ಮಾಡದೇ ಇದ್ದಲ್ಲಿ ನಾವು ಈ ಇನ್ಸ್ಟಾಲೇಷನ್ನ ಅಥವಾ ಈ ವೆಪನ್ಸನ್ನು ಹಿಂತೆಗೆದುಕೋತೀವಿ ಅಂಥೇಳಿ ಆಫರನ್ನು ಕೊಟ್ಟಿರುತ್ತದೆ. ಅವಾಗ US ಒಪ್ಕೊಂಡ ನಂತರ ಅದನ್ನು ವಾಪಸ್ ತಗೊಂತಾರೆ. ಸೊ ಈಗ ಇರುವಂತಹ ಸುಮಾರು 1950 ಬೆಳಕಿಗೆ ಬಂದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ನಿಂದಾಗಿ ಈ ನ್ಯೂಕ್ಲಿಯರ್ ವೆಪನ್ಸ್ ಹೋಗಬೇಕಾದ್ರೆ ಅಥವಾ ಈ ನ್ಯೂಕ್ಲಿಯರ್ ವೆಪನ್ಸ್ನ ಲಾಂಚ್ ಮಾಡಿದ ಮೇಲೆ ಅದು ತುಂಬ ವೇಗವಾಗಿ ಹೋಗೋದ್ರಿಂದ ಯಾರೂ ಅದನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಒಂದ್ಸರಿ ಹೋದ್ಮೇಲೆ ಹೋಗ್ಬಿಡ್ತು. ಸೊ ಈ ರೀತಿಯ ಸಿಚುವೇಶನ್ ಇದ್ದಾಗ ಡಿಟರೆನ್ಸ್ ಅಂದರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದರೆ ಬೇರೆ ರಾಷ್ಟ್ರಗಳು ಅಥವಾ ರಾಜ್ಯಗಳು ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ನ ಡೆವಲಪ್ ಮಾಡಿ ನಾವು ಇಟ್ಕೊಂಡಾಗ 2 ರಾಜ್ಯಗಳ ಮಧ್ಯೆ ಅಥವಾ 2 ರಾಷ್ಟ್ರಗಳ ನಡುವೆ ಆಗುವಂತಹ ಯುದ್ಧದ ಸಮಯದಲ್ಲಿ ತಮ್ಮ ಕಂಟ್ರೋಲನ್ನ ಕಳ್ಕೊಂಡು ಯಾರೇ ಒಂದು ಲಾಂಚ್ ಮಾಡಿದ್ದಲ್ಲಿ ಅದು ತುಂಬ ಜನರಿಗೆ ತುಂಬ ಮಾನವಕ್ಕೆ ಕುಲಕ್ಕೆ ವಿನಾಶಕ್ಕೆ ಕಾರಣವಾಗಲಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಮಾತಾಡ್ತಾ ಇರುವಂಥದ್ದು. ಸೊ ಯಾವುದೇ ಯುದ್ಧದ ಸಮಯದಲ್ಲಿ ನ್ಯೂಕ್ಲಿಯರ್ ವೆಪನ್ಸಿನ ಅವಶ್ಯಕತೆಗೆ ಎಷ್ಟು ಡಿಸ್ಟ್ರಕ್ಷನ್ಗೆ ಕಾರಣವಾಗಲಿದೆ ಹಾಗೂ ಅದನ್ನು ಹೇಗೆ ತಡೆಯಲು ಸಾಧ್ಯವಿದೆ ಅಂತ ಹೇಳಿ ರಾಷ್ಟ್ರಗಳು ಎಲ್ಲರೂ ಆಲೋಚಿಸಿ ಈ ಒಂದು ಮ್ಯಾಸಿವ್ ಡಿಸ್ಟ್ರಕ್ಷನ್ ನ್ಯೂಕ್ಲಿಯರ್ ವೆಪನನ್ನು ಹಿಂತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂಥೇಳಿ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ನಲ್ಲಿ COVID-19 ಸಂದರ್ಭಕ್ಕೆ ಅನುಸಾರವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ ಹಿನ್ನಡತೆಯನ್ನು ಕಾಣ್ತಾ ಇದ್ದೀವಿ. ಸೊ ಈ ಆರ್ಥಿಕ ಹಿನ್ನಡತೆಯಲ್ಲಿ ನಾವು ಸಾಲವನ್ನು ಬೇರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸಿಂದ ತಗೊಳ್ಳೋದು ಒಂದು ಸೊಲ್ಯೂಷನ್ ಆಗಿ ಇಟ್ಕೊಂಡಿದ್ದೀವಿ. ಎರಡನೇದು ಮಾನಿಟರಿ ಫೈನಾನ್ಸಿಂಗ್ ಅಂಥೇಳಿ ಅಂದರೆ ಡೆಫಿಸಿಟ್ ಮಾನಿಟೈಸಿಂಗ್ ಅಂಥೇಳಿ ನಾನು ಹಿಂದಿನ ಆರ್ಟಿಕಲಲ್ಲಿ ಮಾತಾಡಿದ್ದೆ. ಸೊ RBIಯಿಂದ ಡೆಫಿಸಿಟ್ ಯಾವುದೇ ಒಂದು ಡೆಫಿಸಿಟ್ ಇದ್ದಾಗ ಅಥವಾ ಡಿಫರೆನ್ಸಸ್ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ ಮಧ್ಯೆ ಇರುವಂಥ ಡಿಫರೆನ್ಸಸ್ಸನ್ನು
ಫಿಲ್ ಮಾಡಲು ಹಣವನ್ನು ಪ್ರಿಂಟ್ ಮಾಡೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆನ ಮತ್ತೆ ಮುಂದೆ ಪುಷ್ ಮಾಡಬೇಕು ಅಂತಂದರೆ ಹೆಚ್ಚಿನ ಮಾತ್ರದಲ್ಲಿ ಪಬ್ಲಿಕ್ ಸ್ಪೆಂಡಿಂಗ್ ಮಾಡುವ ಅವಶ್ಯಕತೆ ಇದೆ. ಆದರೆ ಖರ್ಚು ಹೆಚ್ಚಾದ ಮೇಲೆ ಆಟೋಮೆಟಿಕಲಿ ನಮ್ಮ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತದೆ. ಈ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದ ಮೇಲೆ ಇದಕ್ಕೆ ಬರುವಂಥ ಹಣ ಐದರ ಹೆಚ್ಚಿನ ಟ್ಯಾಕ್ಸಸ್ಗಳಿಂದ ಬರಬೇಕು. ಆದರೆ ಈಗ ಇರುವಂತಹ ಎಕನಾಮಿಕ್ ರಿಸೆಷನ್ನಿಂದಾಗಿ ಈ ಟ್ಯಾಕ್ಸಸ್ಗಳನ್ನು ಹೆಚ್ಚು ಮಾಡುವ ಪ್ರಾವಧಾನವನ್ನು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದು ಹೇಳಲಾಗುತ್ತಿರುವಂಥದ್ದು. ಸೊ ಮುಂದೆ ಹೈಯರ್ ಟ್ಯಾಕ್ಸಸ್ ಮೊದಲನೇ ಸೊಲ್ಯೂಷನ್ ಇಲ್ಲ ಅಂದಮೇಲೆ ಮುಂದೆ ಇರುವಂತಹ ಸೊಲ್ಯೂಷನ್ಗಳು ಏನು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು COVID-19 ತದನಂತರ ಆಗಬೇಕಾದಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಪಬ್ಲಿಕ್ ಸ್ಪೆಂಡಿಂಗ್ ಆಗಬೇಕಾಗಿರುವಂತಹದ್ದು ಬೇರೆ ಮಾತೇ ಇಲ್ಲ. ಅದರಿಂದಾಗಿ ಫಿಸ್ಕಲ್ ಡೆಫಿಸಿಟ್ ಹೆಚ್ಚಾಗುತ್ತದೆ. ಆದರೆ ಆ ಫಿಸ್ಕಲ್ ಡೆಫಿಸಿಟನ್ನು ಯಾವ ರೀತಿಯಾಗಿ ನಾವು ಕವರ್ ಅಪ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಸೊ ಈ ಫಿಸ್ಕಲ್ ಡೆಫಿಸಿಟನ್ನು ಕವರ್ ಮಾಡಲು ಎರಡು, ಮೊದಲನೇದು ಸಾಲ ಮಾಡಬೇಕು ಇಲ್ಲ ಹಣವನ್ನು ಪ್ರಿಂಟ್ ಮಾಡೋದು, ಅಂದರೆ ಮನಿ ಫೈನಾನ್ಸಿಂಗ್ ಮಾಡುವಂಥದ್ದು. ಸೊ ಸಾಲ ತಗೊಂಡ ಮೇಲೆ ಅದು ವರ್ಲ್ಡ್ ಬ್ಯಾಂಕಿಂದ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಆಗಿರಬಹುದು. ಸೊ ಈ IMF ಅಥವಾ ವರ್ಲ್ಡ್ ಬ್ಯಾಂಕಿಂದ ತಗೊಂಡ ಮೇಲೆ ಆ ಸಾಲವನ್ನು ನಾವು ಹಿಂತಿರುಗಿಸ್ಬೇಕಾಗುತ್ತದೆ. ಆ ಸಾಲ ಹಿಂತಿರುಗಿಸ್ಬೇಕು ಅಂತಂದರೆ ನಮ್ಮ ಆರ್ಥಿಕ ವ್ಯವಸ್ಥೆ ಈಗ ಇರುವಂತಹ ಪರಿಸ್ಥಿತಿಯಿಂದ ಹೊರಬರಬೇಕು ಅಂದರೆ ಎಕ್ಸ್ಪೋರ್ಟ್ಸ್ ಒಂದು ಕಾರಣ. ಸೊ ವ್ಯಾಪಾರದಲ್ಲಿ ಎಕ್ಸ್ಪೋರ್ಟ್ ಹೆಚ್ಚಾಗಬೇಕು ಅಂದರೆ ತಗೊಳ್ತಾ ಇರುವಂತಹ ಸಾಲ 10% GDP ಏನಾದರೂ ನಾವು ಖರ್ಚು ಮಾಡ್ತಾ ಇದ್ದೀವಿ ಸಾಲ ತಗೊಂಡು ಅಂತಂದರೆ ನಮ್ಮ ಎಕ್ಸ್ಪೋರ್ಟ್ಸು ಸುಮಾರು 50% GDP ಅಷ್ಟು ಹೆಚ್ಚಾಗಬೇಕು. ಸುಮಾರು 2014 ನಮ್ಮ ಎಕ್ಸ್ಪೋರ್ಟ್ಸಲ್ಲಿ ಅಥವಾ ನಮ್ಮ ವ್ಯಾಪಾರ ವಹಿವಾಟದಲ್ಲಿ ತುಂಬ ಹಿನ್ನಡತೆಯನ್ನು ಕಾಣ್ತಿದ್ದೀವಿ. ಆ ಅಥವಾ ಈ ಸಂದರ್ಭದಲ್ಲಿ ನಮ್ಮ ಎಕ್ಸ್ಪೋರ್ಟ್ಸು ಈ ರೇಂಜಿಗೆ ಬೆಳಿಬೇಕು ಅಂತಂದರೆ ತುಂಬ ಕಷ್ಟಕರ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಎರಡನೇ ಆಪ್ಷನ್ ಇರುವಂಥದ್ದು ಮನಿ ಫೈನಾನ್ಸಿಂಗ್. ಸೊ RBIಯಿಂದ ಹಣವನ್ನು ಪ್ರಿಂಟ್ ಮಾಡಿ ಮಾರ್ಕೆಟಲ್ಲಿ ಬಿಡುವಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಣ ಹೆಚ್ಚಿಗೆ ಅಥವಾ ಮನಿ ಪ್ರಿಂಟ್ ಮಾಡಿದಾಗ ನಮ್ಮೆಲ್ಲರ ತಲೆಯಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ ಇನ್ಫ್ಲೇಷನ್. ಸೊ ಹೆಚ್ಚಿನ ಹಣ ಪ್ರಿಂಟ್ ಮಾಡಿದಾಗ ಮಾರ್ಕೆಟಿನಲ್ಲಿ ಇನ್ಫ್ಲೇಷನ್ಗೆ ಕಾರಣವಾಗುತ್ತದೆ. ಸೊ ಈ ಪಬ್ಲಿಕ್ಕಿಗೆ ಹಣವನ್ನು ಕೊಟ್ಟಾಗ ಯಾವ ರೀತಿಯಾಗಿ COVID-19 ಸಂದರ್ಭದ ಅನುಸಾರವಾಗಿ ಅಥವಾ COVID-19 ತದನಂತರ ಬರುವಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಚೇತರಿಕೆಯನ್ನು ತರಲು ಸಾಧ್ಯವಾಗಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಈ ಸಾಲವನ್ನು ಒಂದು ಹಂತದಲ್ಲಿ ನಾವು ಬೇರೆ ರಾಷ್ಟ್ರಗಳಿಂದ ಅಥವಾ IMF ವರ್ಲ್ಡ್ ಬ್ಯಾಂಕಿಂದ ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಮನಿ ಫೈನಾನ್ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಸಾಲದ ಹಂತದಲ್ಲಿ ಇನ್ನೊಂದು ನಾವು ಘಟ್ಟ ನೋಡಿದಾಗ ನಮಗೆ ಕೊಡುವಂತಹ ಲೋನ್ ಯಾವುದೇ ಕಂಡೀಷನ್ಸ್ ಇಲ್ಲದೆ ಇರೋದಿಲ್ಲ. ಸೊ ಆ ಕಂಡೀಷನ್ಸ್ ಏನಾಗಿರ್ತವೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು ಆ ಲೋನ್ ಪಡಿಬೇಕು ಅಂದರೆ ಒಂದು ಸಮಯ ಬೇಕು, ಯಾಕಂದರೆ ನೆಗೋಷಿಯೇಷನ್ಸ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಫೈನಲ್ ಆಗಬೇಕು, ಆಮೇಲೆ ಲೋನ್ ಪಡ್ಕೊಳ್ಳೋಕೆ ಸಾಧ್ಯ. ಮತ್ತು ಈ ಡೆಬ್ಟ್ ಏನಿರುತ್ತೆ ಅಥವಾ ಈ ಸಾಲ ಏನಿರುತ್ತೆ ಇದು ರಾಷ್ಟ್ರದ ಮೇಲೆ ಒಂದು ಹೊರೆಯಾಗಿ ಉಳ್ಕೊಳ್ಳುತ್ತೆ. ಸೊ ಈ ಇಶ್ಯೂಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡಾಗ ಎರಡನೇ ಕಡೆ ಮಾನಿಟೈಸೇಷನ್ ಅಂದರೆ ಹಣ ಪ್ರಿಂಟ್ ಮಾಡೋದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಇದರದ್ದು ಡಿಸ್ಎಫೆಕ್ಟಿವ್ ಅಥವಾ ಎಫೆಕ್ಟ್ ಇನ್ಫ್ಲೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಸಾಲವನ್ನು ತಗೊಂಡಾಗಲೂ ನಾವು ಮಾರ್ಕೆಟಿನಲ್ಲಿ ಹಣವನ್ನು ಫ್ಲೋ ಮಾಡ್ತಾ ಇದ್ದೀವಿ, ಇದರಿಂದಲೂ ಸಹ ಇನ್ಫ್ಲೇಷನ್ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಡಿಮಾಂಡ್ ಅಥವಾ ಸಪ್ಲೈಯಲ್ಲಿ ಅಥವಾ ಡಿಮ್ಯಾಂಡಲ್ಲಿ ಎರಡೂ ಕಡೆಯಿಂದ ಹೆಚ್ಚಿನ ಬದಲಾವಣೆಗಳು ಆದಾಗ ಇನ್ಫ್ಲೇಷನ್ಗೆ ಕಾರಣವಾಗ್ತವೆ. ಅದು ಈ ಕಡೆಯಿಂದ ಆಗೋದ್ರ ಬದಲಿಗೆ RBI ಕಡೆಯಿಂದ ಆದಾಗ ಅಥವಾ ಮಾನಿಟೈಸೇಷನ್ ಕಡೆಯಿಂದ ಆದಾಗ ನಾವು ಇನ್ನೂ ಸಮಾನವಾಗಿ ಅಥವಾ ಇನ್ನೂ ಉತ್ತಮವಾಗಿ ಬ್ಯಾಲೆನ್ಸ್ ಮಾಡಲು ಸಾಧ್ಯವಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಬರಹಗಾರರು ತಮ್ಮ ಅನಿಸಿಕೆಯನ್ನು ಕೊಡ್ತಾ ಇರುವಂಥದ್ದು. ಸೊ ನಾವಿಲ್ಲಿ ಒಟ್ಟಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಮ್ಮ ಮೈಂಡ್ಸೆಟ್ ಅಥವಾ ನಮ್ಮ ಆಲೋಚನೆ ಬೆಳೆಸ್ಕೋಬೇಕಾಗಿರುವಂಥದ್ದು ಭಾರತ ಏನಾದರೂ ಆರ್ಥಿಕ ವ್ಯವಸ್ಥೆ ಚೇತರಿಕೆಗೋಸ್ಕರ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಸಾಲವನ್ನು ಪಡೆದಾಗ ಇರುವಂತಹ ಆಪ್ಷನ್ಸ್ಗಳು ಏನೇನು, ಮಾನಿಟೈಸೇಷನ್ ಅಥವಾ ಡೆಫಿಸಿಟ್ ಮಾನಿಟೈಸೇಷನ್ ಸ್ಕೀಮಿಗೆ ಒಳಗಾದಾಗ ಏನು ಕಾರಣಗಳನ್ನು ನಾವು ನೋಡ್ತಿದ್ದೀವಿ, ಹಾಗೂ ಅವೆರಡರ ಮಧ್ಯದಲ್ಲಿ ಇರುವಂತಹ ಒಂದು ಒಪಿನಿಯನನ್ನು ನೀವು ಬೆಳೆಸ್ಕೊಳ್ಳಬೇಕಾಗುತ್ತದೆ. ಸೊ ಇಲ್ಲಿ ಕೊಟ್ಟಿರುವಂತಹ ವಿಷಯನೂ ಅದೇ, ನಿಮಗೆ ಡೆಪ್ಟ್ ಸಾಲ, ಎರಡನೇದು ಡೆಫಿಸಿಟ್ ಮಾನಿಟೈಸಿಂಗ್ ಸ್ಕೀಮ್ ಬಗ್ಗೆ ನಿಮಗೆ ನಾಲೆಜ್ ಕೊಡ್ತಾ ಇದ್ದೀನಿ. ಅದ್ರ ಬೇಸಿಸ್ ಮೇಲೆ ನೀವು ಹೇಳಿ, ಕಮೆಂಟ್ ಮಾಡಿ ಯಾವುದು ಭಾರತಕ್ಕೆ ಸರಿಯಾದ ದಾರಿ ಅಂತ ಹೇಳಿ. ಸೊ ಅದಕ್ಕೆ ನಾವು ಒಪಿನಿಯನ್ ಬೇಸ್ಡ್ ಕ್ವೆಶನ್ಸ್ ಅಂತ ಕರಿತೀವಿ.